ಈಗ ಅದರಲ್ಲೂ ಸಿದ್ದರಾಮಯ್ಯವರಿಗೂ ಸಹಿತ ಅದು ಏನಪ್ಪ ಅಂದ್ರೆ ಅಳಿವು ಉಳಿವಿನ ಪ್ರಶ್ನೆ ರೀ. ಕಾಂಗ್ರೆಸ್ಗೂ ಹೌದು, ಸಿದ್ದರಾಮಯ್ಯವರಿಗೂ ಹೌದು. ನಮ್ಮ 30 ವರ್ಷದೊಳಗೆ ನಾವು ಹೋಗಿ ಬಂದಿದ್ದು ಕೆಟ್ಟ ಹೆಸರಾಗಿ ತೊಗೊಂಡು ಹೋಗಲಿ ಅನ್ನೋಂಥದ್ದು ಅವ್ರಿಗೂ ಅಲ್ಲ. ಅವ್ರು ಹೆಂಗಿದ್ರು ಸಹಿತ ಅವ್ರು ಇಂಥವ್ರನ್ನ ತೊಗೊಂಡು ಬಿಡೋರು ಅವರು ಯಾಕೆ ಎನ್ಕ್ವೈರಿ ಹಾಕೋರನ್ನ ಮಡಗೆ ಎನ್ಕ್ವೈರಿ ಹಾಕಿದ್ದಾರೆ ಅವರು. ಇನ್ನಷ್ಟು ತೀವ್ರವಾಗಿ ಮಾಡಿಸಕಷ್ಟಾರ ಅದನ್ನು ಎನ್ಕ್ವೈರಿ ಹೆಂಗೆ ಒಬ್ಬ ನ್ಯಾಯಾಧೀಶ ನೇಮಿಸಿದಾರ ಮತ್ತೆ ಇಲ್ಲೊಂದು ಬೇಕಾದ್ರೆ ನೇಮಿಸ್ತಾರ ಲೋಕಾಯುಕ್ತಕ್ಕೂ ಬೇಕಾದ್ರೆ ಕೊಟ್ಟರು ಕೊಟ್ಟರು ಹೇಳಕ್ಕೆ ಬರೋದಿಲ್ಲ. ಎಷ್ಟು ಸಾಧಿಸಲು ಅಷ್ಟು ತೀವ್ರವಾಗಿ ಬಿ ಜೆ ಪಿಗರನ್ನ ಮತ್ತು ಜೆ ಡಿ ಎಸ್ ಅವ್ರ ಹತ್ರ ಇನ್ವಾಲ್ವ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋರು. ನಮ್ಮ ಕಾಲದಾಗ ನಡೆದು ನಮ್ಮ ಕಾಲದಲ್ಲಿ ನಡೆದು ಆಗ ನಡೆಯುತ್ತೆ ಅಂತೇಳಿ ಯಾವಾಗ ನಡೀಲಿ ತುಳು ಹೊರಗೆ ಬರಲಿ ನಮ್ಮದು ಯಾರು ಮಾಡಿದಾರಪ್ಪ ಇದನ್ನು. ಯಾಕಂದ್ರೆ ಬಡ ಜನರಿಗೆ ಅನುಕೂಲ ಆಗುತ್ತೆ ನಿವೇಶನಗಳನ್ನು ಎಲ್ಲರಿಗೂ ಹಂಚಲಪ್ಪ ಸಮಾನವಾಗಿ ಅಂತ ಮಾಡಿದ್ದದು. ಅದು ಯಾರು ಅದನ್ನು ಗ್ರ್ಯಾಬ್ ಮಾಡೋದು ಎಬ್ಬಿಸ್ಕೊಂಡು ಹೋಗೋದು ಇದು ಕಾನ್ಸ್ಟಿಟ್ಯೂಷನ್ ವಿರುದ್ಧ ಜನಸಾಮಾನ್ಯರಿಗೆ ವಿರುದ್ಧ. ಇದಕ್ಕೆ ಸಿದ್ದರಾಮಯ್ಯವರಿಗೆ ನಾವು ಪ್ಲಸ್ ಪಾಯಿಂಟ್ ಹೇಳೋಕ್ಕೆ ಸಾಧ್ಯ. ಇಷ್ಟೇನು ಹೇಳ್ಬೋದಪ್ಪ ಅಂತಂದ್ರೆ ಇಲ್ಲಿ ಎಲ್ಲರೂ ಅವರ ಮುಡಾದ್ರೆ ಸಿಕ್ಕರೆ ತಾವು ಕೈ ಹಾಕೋರನ್ನ ಸಿಕ್ಕಿಲ್ಲ ಅಂದ್ರೆ ಸಜ್ಜನಾಗಿಲ್ಲ. ನಮಗೆ ಕನ್ನಡದ ಒಂದು ಹಾಡಾಗ್ತಿ, ನೀವು ಕೇಳಿ ಜನಪದ ಹಾಡಾಗ್ತಿ, ನನ್ನ ನಲ್ಲ ನಲ್ಲಕ್ಕಿ ಬೋನ ಉಡೋಲ್ಲ ಒಲ್ಲಿಗೆ ಉಡೋಲ್ಲ ಯಾಕೋಲ್ಲ ಇಲ್ಲದಕ್ಕವಲ್ಲ ಇದ್ರೆ ಮಡ ಮಣವು ಚೈನಿ ಹಂಗೆ. ಈಗ ಅವ್ರು ಅಧಿಕಾರ ಸಿಕ್ಕದವರು ಯಾರು ಹೊಡೆದಿಲ್ಲ ಅವರು ಜೋರು ಮಾಡ್ಬೇಕಂತ ಅಂತ ಇದ್ದಾರೆ. ಅವರು ಸಿಕ್ಕರೆ ಅವ್ರ ಕೈ ಆಡ್ಸೋ ಮುಡ ನಮಗೆ ಕೊಡ್ರಿ ನಾವು ಕಪ್ಪಾಗ್ತೀವಿ ನಮ್ಮೊಂದು ನಿವೇಶನ ಕೊಡ್ರಿ ನಾವು ಮೌನ ಆಗಿಬಿಡ್ತೀವಿ ಅನ್ನೋರು ಜನ ಸಾಕಷ್ಟು ಇದ್ದಾರೆ. ಹೀಗಾಗಿ ನಮ್ಮ ಪತ್ರಿಕಾ ರಂಗ ಆಯಿತು ರಾಜಕೀಯ ರಂಗ ಆಯಿತು ಹದಗೆಟ್ಟು ಹೋಗಿದೆ ಇವತ್ತು ಅಂತ. ನಾವು ಯಾಕೆ ವಿರೋಧ ಮಾಡ್ತೀವಿ ಅಂದರೆ ನಮ್ಗೆ ಅದು ಸಿಕ್ಕಿಲ್ಲ ಅಂತ ವಿರೋಧ ಮಾಡ್ತೀವಿ. ಭಾಳ ಜನ ಭಾಳ ಕಡಿಮೆ ಜನ ಒಂದು ಜನಸಾಮಾನ್ಯ ಸಲುವಾಗಿ ನಾವು ಮಾಡ್ತಾ ಇದ್ದೀವಿ ಅನ್ನುವಂಥ ಜನ ಭಾಳ ಕಡಿಮೆ ಇದ್ದಾರೆ. ಅದಕ್ಕಾಗಿ ಭ್ರಷ್ಟಾಚಾರಗಳು ಹೆಚ್ಚಾಗೋದು ಹೊಂಟಿದ್ದವ್ರಿಗೆ. ಇವಾಗ ಸಿದ್ದರಾಮಯ್ಯನವರು ಬಚಾವ್ ಆಗಬೇಕು ಅನ್ನೋವಾಗಿದ್ರೆ ಏನು ಮಾಡಬೇಕು? ಯಾಕಂದರೆ ಅವರು ಅವ್ರ ಮೇಲೆ ಇವಾಗ ED ಮತ್ತು CBI ಈ ಪ್ರಕರಣವನ್ನು ಎತ್ಕೊಳ್ಳುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಆಗಿ ಇದೆ. ಈ ಒಂದು ED ಅಥವಾ CBIನ ಅವ್ರು ಯಾವ ರೀತಿ ಅವಾಯ್ಡ್ ಮಾಡಬಹುದು ಅಂತ ನೋಡ್ರಿ. ಈಗಾಗಲೇ ಕಾನೂನು ಪ್ರಕಾರ ಅವುಗಳನ್ನ ಅವಾಯ್ಡ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಮತ್ತು ಅದರಲ್ಲೂ ED ಏನಂತಿ, ಯಾಕಂದ್ರೆ ಮಾಡಿದವರು ಇರೋ ಕಾಂಗ್ರೆಸ್ಸಿಗರು ಕಾನೂನಾಗದೆ ಈಗಾಗಲೇ ಅದರ ಅಡಿಯಲ್ಲಿ ಬರ್ತಾರೆ ಅವರು. ಕೇಜ್ರಿವಾಲರು ಅವರು ಸಾಕಷ್ಟು ಬುದ್ಧಿವಂತರು, ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ. ಸಿಸೋಡಿಯಾ ಅವರು ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ. ಸಂಜಯ್ ಸಿಂಗ್ ಆಗಲಿಲ್ಲ. ಇವರೆಲ್ಲ ಬುದ್ಧಿವಂತರು, ಇವರು ಸಾಕಷ್ಟು ಅನುಭವಿಸ್ತಾರೆ ಅಂದರೆ ಇವರು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕಾನೂನು ಚೌಕಟ್ಟಂಗೆ ಅದ ಅಲ್ಲಿ ಅಂದಾಗ ಇಲ್ಲಿ ದುಡ್ಡು ಇಲೆಕ್ಷನ್ಗೆ ಖರ್ಚಾಗಿದ್ದು ಹೊಸ ಸುರಾಗಿದ್ರಿ ED ಅವ್ರು. ಏನಂದ್ರೆ ದುಡ್ಡು ಎಲ್ಲಿ ಹೋಯ್ತು ಇಲೆಕ್ಷನ್ಗೆ ಹೋಯ್ತು ಹೇಳ್ಬಿಡೋದು ಮುಗಿದು. ಮತ್ತು ಅದು ಭಾರ ಹಾಕೊಂಡು ಮಾಪ್ರಿ ಎಲ್ಲೆಲ್ಲ ದುಡ್ಡು ಮತ್ತು ಹರಿದೋ ಹರಿತಿರ್ತದೆ ಅಲ್ಲಿ ಖರ್ಚು ಮಾಡ್ಯಾರಪ್ಪ ಇವರು. ಮತ್ತು ಖರ್ಚು ಮಾಡೋದವ್ರು ಯಾರು ಅದಾರಪ್ಪ ಇಂಥ ದುಡ್ಡ ಸರ್ ಪ್ರಶ್ನೆಗೆ ಗೊತ್ತಿರಲಿಲ್ಲ. ಇವ್ರು ಖರ್ಚು ಮಾಡಿದ್ರೆ ಅಷ್ಟಪ್ಪ ಹೊಡೋದನ್ನು ಹೇಳೋದಿಲ್ಲ ಅವ್ರು ಸಿಕ್ಕಾಗ ನೋಡೋಣ ಹಿಂಗಲ್ಲ. ಹಿಂಗಾಗಿ ಇದರಿಂದ ತಪ್ಪಿಸುವಷ್ಟು ಸುಲಭಿಲ್ಲ ಸಿದ್ದರಾಮಯ್ಯನವ್ರಿಗೆ. ಆದರೂ ಅನುಭವ ಅವ್ರಿಗೇನು ಹಾದಿ ಕೊಡ್ಬೋದು ಅಂತೇಳಿ. ಯಾಕಂದರೆ ಬುದ್ಧಿವಂತಿಕೆ ಒಳಗೆ ಈಗಂತಿ ಇಂಡಿಯಾದಲ್ಲೇ ಕೇಜ್ರಿವಾಲ್ನಾಗಿರ್ಬೋದು, ಸಂಜಯ್ ಸಿಂಗ್ ಆಗಿರ್ಬೋದು, ಸಿಸೋಡಿಯಾ ಅವರಾಗಿರ್ಬೋದು, ಅಷ್ಟು ಬುದ್ಧಿವಂತರು ಇವತ್ತು ರಾಜಕಾರಣಿಗಳು ಪ್ರಾಮಾಣಿಕ ಇದ್ದಿದ್ರು ಪ್ರಾಮಾಣಿಕ ಸಮಥಿಂಗ್ ಬೆಟರ್ ನಥಿಂಗ್ ಅಂತ. ಈಗ ನಮಗೂ ಧೈರ್ಯ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂದರೆ ಏ ಪ್ರಾಮಾಣಿಕಪ್ಪ ಅಂತೇಳಿ. ಯಾಕಂದರೆ ಯಾವ ಒಂದು ಮೂಮೆಂಟ್ ಮಾಡಿದರು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತೇಳಿ ಚಿಂತೆ ಅಂಥವ್ರು ಇವತ್ತು ಆರೋಪ ಆಗೋದನ್ನು ನಮಗೂ ಭಯ ಆಗ್ತದೆ ಹೇಳೋದಕ್ಕೆ. ಆದರೂ ಉಳಿದ ರಾಜಕಾರಣಿ ನೋಡಿದಾಗ ಪ್ರಾಮಾಣಿಕರು ಮತ್ತು ಬುದ್ಧಿವಂತರು. ಯಾಕಂದ್ರೆ ಸ್ವತಃ ಮುಖ್ಯಮಂತ್ರಿ ಇದ್ದುಕೊಂಡು ಸಹಿತ ರಾಜೀನಾಮೆ ಕೊಡಲಿಲ್ಲ ಅವರು, ಅದು ಉಳಿಸ್ಕೊಂಡಿದೆ ಇವತ್ತು ಹೊಂಟಿದ್ದಾರೆ. ಅವ್ರಿಗೆ ಅದನ್ನು ಪೂರ್ತಿ ಸರಿಯಾಗಿ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ. ಅಷ್ಟಿದ್ದೂ ಸಹಿತ ಹಿಂಗಾದ ಪರಿಸ್ಥಿತಿ ಸಿದ್ದರಾಮಯ್ಯನವ್ರಿಗೂ ಸ್ವಲ್ಪ ತೊಂದರೆ ಆಗುವುದನ್ನು ಇಲ್ಲಂತಲ್ರಿ. ಆದರೆ ಈಗ ಒಂದು ಸ್ವಲ್ಪ ಈ ನಮ್ಮ ಎಚ್ಡಿಕೆ ಅವರು ಸ್ವಲ್ಪ ಸರಿಯಾಗಿ ನೋಡ್ತಾನಪ್ಪ ಅಂತಂದ್ರೆ ಮೋಸ್ಟ್ ಪ್ರಾಬಲಿ ಸ್ವಲ್ಪ ವೀಕ್ ಆಗ್ಬೋದು. ಮತ್ತು BJP ಒಳಗಿದೊಳಗೆ ನಮ್ಮ ಯಡಿಯೂರಪ್ಪನವರಾಗಿರ್ಬೋದು, ನಾವು ಇವ್ರು ಹೇಳೋಂಗೆ ಯತ್ನಾಳವ್ರು ಹೇಳೋಂಗೆ ಅವ್ರಿಗೂ ಸಹಿತ ಇದು ಬೆಳೆದು ಬೆಳಗಿದೆ ಭಾಳ ಜೋರಾಗಿ. ಯಾಕಂದ್ರೆ ಎಲ್ಲರೂ ಅದ್ರಾಗ ಇನ್ವಾಲ್ವ್ ಅದಾರ್ರಿ, ಯಾರ್ಯಾರ್ಯಾರ ಹೆಸರು ಕೇಳಿ ಬರ್ತಾ ಇದ್ದಾವೆ. ಅದಕ್ಕೆ ಈಗಾಗಲೇ ಅದು ಎಲ್ಲ ತನಿಖೆಗಳಾಗಲಿ ಅಂತ ಇವರು ಶುರು ಮಾಡಿದ್ದಾರೆ. ಅಂದರೆ ನಮ್ಮದು ಮತ್ತೆ ಎಲ್ಲಿ ಬಂದ್ರು ಮತ್ತೆ ಯತ್ನಾಳ್ ಹೇಳಿದಂಗೆ ನಮ್ಮದು ಬಿಚ್ಚುಪ್ ನಿಮ್ಮದು ಬಿಚ್ಚುಪ್ ಅದಕ್ಕೆ ಇಚ್ಛುಪ್ ಆಗಬಾರ್ದಾಗಿತ್ತು ಅಂದ್ರೆ ಯತ್ನಾಳ್ ಹೊಸ ಪಕ್ಷ ಕಟ್ಬೇಕು ಅನ್ನೋದು ನಮ್ಮ ಸಲಹೆ ಆ ವಿಷಯ. ಉತ್ತರ ಹೇಳ್ತಾ ಹೇಳ್ತಾನೆ ಯತ್ನಾಳವ್ರಿಗೊಂದು ಅಡ್ವೈಸ್ ಕೂಡ ಕೊಡ್ಬಿಟ್ರಿ. ವೀಕ್ಷಕರೇ ನೀವೇನು ಹೇಳ್ತೀರಾ ಈ ಬಗ್ಗೆ? ಸಿದ್ದರಾಮಯ್ಯನವರು ನಿಜಕ್ಕೂ ಭ್ರಷ್ಟರ? ಅವರು ಮೂಡಾ ಪ್ರಕರಣದಲ್ಲಿ ಏನಾದರೂ ಸಿಲುಕೊಂಡ್ರೆ ಯಾವ ರೀತಿ ಆಗುತ್ತೆ ಕಾಂಗ್ರೆಸ್ನ ಗತಿ ನಮ್ಮ ರಾಜ್ಯದಲ್ಲಿ, ಅಥವಾ BJP ಯಾವ ರೀತಿ ಬಲ ಬರುತ್ತೆ ಅವರ ಒಂದು ಸೋಲಿನಿಂದ? ಖಂಡಿತವಾಗ್ಲೂ ಬರೆದು ತಿಳಿಸಿ. ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ವೀಕ್ಷಕರೇ ಇದು ಇವತ್ತಿನ ಚರ್ಚಾ ವಿಷಯ ಆಗಿತ್ತು. ಮೂಡಾ ಹಗರಣದಲ್ಲಿ ಪಾದಯಾತ್ರೆಯನ್ನು ನಡೆಸೋದಕ್ಕೆ ಹೊರಟಿದ್ದಾರೆ ಆ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಅದನ್ನ ಹೊರತರಬೇಕು, ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಅವ್ರ ಶಿಕ್ಷೆ ಆಗ್ಬೇಕು, ತನಿಖೆ ಆಗ್ಬೇಕು, ED ಕೊಡಬೇಕು, CBI ಕೊಡಬೇಕು, ನೋಡೋಣ ಈ ಪ್ರಕರಣ ಎಲ್ಲಿ ಹೋಗಿ ಮುಟ್ಟುತ್ತೆ ಅಂತ. ಸೊ ಇದಾಗಿತ್ತು ಇವತ್ತಿನ ಚರ್ಚೆ. ಮತ್ತಷ್ಟು ಚರ್ಚೆಗಳೊಂದಿಗೆ ಇದೇ ತರಹದ ಹೊಸ ವಿಷಯಗಳೊಂದಿಗೆ ತಮ್ಮ ಮುಂದೆ ಮತ್ತೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.